ಬಿಬಿಎಂಪಿ ಹೊರಗೊತ್ತಿಗೆ ಏನ್ ಮಾಡೋದಕ್ಕೆ ಸೆಕ್ಯೂರಿಟಿ ಟೈಪ್ ಏಜೆನ್ಸಿ ಕೊಟ್ಬಿಟ್ಟಿದೆ ಅಂತ ಈಗ ಆರೋಪ. ಅದನ್ನ ಸಮರ್ಥನೆ ಮಾಡ್ಕೊಂಡಿದೆ ಬಿಬಿಎಂಪಿ ಆಯ್ತು. ಏನಿಲ್ಲ, ಹೆಸರಲ್ಲಿ ಸೆಕ್ಯೂರಿಟಿ ಅಂತಿದೆ ಅಷ್ಟೇ, ಎಲ್ಲ ಶಿಕ್ಷಕರೆಲ್ಲ ಅವರೇ ಇರ್ತಾರೆ. ಮತ್ತೆ ರಾಹುಲ್ ಗಾಂಧಿ ಹೇಳಿದ್ರು ಅಗ್ನಿವೀರರೆಲ್ಲ ಇದು ಕಾಂಟ್ರಾಕ್ಟ್ ಲೇಬರ್ ಆಗ್ಬಿಟ್ಟಿದ್ದಾರೆ ಅಂತ. ಇದೇನಾಗತ್ತೆ ಅವಾಗ? ರಾಹುಲ್ ಗಾಂಧಿ ಅವ್ರಿಗೆ ಯಾರು ಫೋನ್ ಮಾಡಿ ಹೇಳ್ಬೇಕಿದೆ. ಮೇ 31ರೊಳಗೆ ಬೆಂಗಳೂರಿನ 6 ವಲಯಗಳ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಬಿಬಿಎಂಪಿ ಆಯುಕ್ತ ಸೂಚನೆ ಕೊಟ್ಟಿದ್ದಾರೆ. 4,500 ಗುಂಡಿ ಇದೆಯಂತೆ. ಅವಾ ಇವನ್ನೆಲ್ಲ ಎಲ್ಲರೂ ಒಂದು ಬೇರೆ ಕಡೆ ಕಳಿಸ್ಕೊಡ್ಬೇಕಪ್ಪ. ಏನ್ ಮ್ಯಾಥಮೆಟಿಷಿಯನ್ಸ್ ರೇ ನೀವುಗಳು, ನಿಜವಾಲು. ಅಬ್ಬಾ ನಿಜವಾಲು, ಗ್ರೇಟ್ ಬಿಡ್ರಪ್ಪ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಜಿ ಸಿ ಚಂದ್ರಶೇಖರ್. ಯಾರು ಮಾತಾಡಬಾರ್ದು, ಪಕ್ಷದೊಳಗಡೆನೇ ಇರಬೇಕಿದೆಲ್ಲ ಚರ್ಚೆಯಲ್ಲಿ. ಅಯ್ಯೋ ನಮಗೂ ಬೇಕಿರಲಿಲ್ಲ, ಅವರೇ ಹೇಳಿದ್ರಲ್ವಾ ನಾನು ಎಷ್ಟು ದಿನ ಇರ್ತೀನೋ ಇಲ್ವೋ ಅಂತ, ಅದಕ್ಕೆ ಚರ್ಚೆ ಆಯ್ತಷ್ಟೇ. ಡಿಎಪಿ ರಸಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ರೈತರು ಸೂಯಿಸೈಡ್ ಮಾಡ್ಕೊಂಡು ರೈತರು ಸೊಸೈಟಿ ಬಂದ್ ಮಾಡಿ ಆಕ್ರೋಶ ಹೊರಗಾಕಿದ್ದಾರೆ. ಎಲೆಕ್ಷನ್ ಆಗೋಯ್ತಲ್ಲ, ಈಗೇನು ಅರ್ಜೆನ್ಸಿ? ಬಂದ್ರೆ ಬರುತ್ತೆ, ಬಂದಾಗ ಕೊಡ್ತೀವಿ ಗೊಬ್ಬರನ ಅಷ್ಟೇ. ಎಲೆಕ್ಷನ್ ಆಗೋಯ್ತು, ಏನ್ ಸದ್ಯಕ್ಕೆ ನೀವೇನು ಬೇಕಾಗಿಲ್ಲ ನೋಡೋಣ. ನೆಕ್ಸ್ಟ್ 6-7 ತಿಂಗಳಲ್ಲಿ ಎಲೆಕ್ಷನ್ ಬಂದಾಗ ಮಾತಾಡ್ಸಿದ್ರಾಯ್ತು. ದೇಶದ ಉತ್ತರ ಭಾಗ ಸೂರ್ಯತಾಪಕ್ಕೆ ಬಗಬಗ ಅಂತಿದೆ. ಪಾಕಿಸ್ತಾನದ ರಾಜಸ್ಥಾನದ ಗಡಿ ಯೋಧರೊಬ್ಬರು ಬಿಸಿಲಿನ ಜಳಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ. ಲಕ್ನೋ ಅಲ್ಲ ಕಡೆ ಏರ್ ಕೂಲರ್ಗಳು ದೊಡ್ಡಾಕಿದ್ದಾರೆ. ರೇವ್ ಪಾಟೀಲ್ ಸಿಗಾಕೊಂಡಿದ್ದ ತೆಲುಗು ನಟಿ, ನನಗೆ ಜ್ವರ, ನನಗೆ ಬರೋಕ್ಕಾಗಲ್ಲ ವಿಚಾರಣೆಗೆ, ಸಾರಿ ಅಂದಿದ್ರಂತೆ. ಆದರೆ ಅಲ್ಲೆಲ್ಲೋ ಫೇಸ್ಬುಕ್ಕಲ್ಲಿ ಮಾತ್ರ ಅಪಿಯರ್ ಆಗಿದ್ದಾರಂತೆ. ಏನು ಮಾಡೋಕ್ಕಾಗತ್ತೆ? ಫೇಸ್ಬುಕ್ ಗೊತ್ತಾಗತ್ತಾ ಈ ಮೇಡಮ್ ಜ್ವರ ಇದೆ, ನಾನು ಕಾಣಿಸಕ್ಕೆ ಬಿಡಬಾರ್ದು ಇವಳು ಅಂತ ಅವ್ರಿಗೇನು ಅನ್ಸತ್ತೆ? ಏನು ಅನ್ಸಲ್ಲ, ಟೀಚರ್ ನಟಿ ಅಂತ ಮಾಡ್ತಾರೆ ತೊಂದರೆ. ಜಮ್ಮು ಕಾಶ್ಮೀರದ ಲೋಕಸಭಾ ಚುನಾವಣೆಯಲ್ಲಿ ಕಳೆದ 35 ವರ್ಷದಲ್ಲಿ ಅತಿ ಹೆಚ್ಚು ಮತದಾನ, ಒಟ್ಟು 5 ಸೀಟ್ಗೆ 58.46% ವೋಟ್ ಆಗಿದೆ. ನಾಟ್ ಬ್ಯಾಡ್, ವೆರಿ ಗುಡ್. ಚುನಾವಣಾ ಪ್ರಚಾರದಲ್ಲಿ ಅದಾನಿ ಗ್ರೂಪ್ ಬಗ್ಗೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಮೋದಿ, ರಾಹುಲ್ ಗಾಂಧಿ ಎಲ್ಲ ಅದನ್ನೆಲ್ಲ ನಿಲ್ಸಕ್ಕೆ ಹೇಳಬೇಕು ಅಂತ ಯಾರೋ ಷೇರು ಹೂಡಿಕೆದಾರರು ಕೋರ್ಟ್ಗೆ ಹೋಗಿದ್ದಾರಂತೆ. ಓಹೋ, ಬೈಕು ಕೇಸ್, KKRCTC ಬಸ್ ನಡೆ ಅಪಘಾತ ಆಗಿ KSRTC ಅಪವಾತ ಆಗಿ ಕಮಲಾಪುರದ ಬೆಂಗಳೂರು ಕ್ರಾಸ್ ಬಳಿ 4 ಜನ ಏನು ಮೃತಪಟ್ಟಿದ್ದಾರೆ. ರಾಯಚೂರಿನ ದೇವಸುಗುರು ಶಾಲೆಯಲ್ಲಿ ರಾಷ್ಟ್ರಗೀತೆ ಮೊಳಗ್ತಾ ಇತ್ತು. ಚಿಂದಿ ಆಯೋ ಹುಡುಗ ಒಬ್ಬ ಅಲ್ಲಿದ್ದ, ಅವನು ರಾಷ್ಟ್ರಗೀತೆ ಕೇಳಿಸ್ತು, ಟಕ್ಕಂತ ಬ್ಯಾಗನ್ನು ಕೆಳಗೆ ಹಾಕ್ಬಿಟ್ಟು ನಿಂತ್ಕೊಬಿಟ್ಟ. ಮುಗಿದ ತಕ್ಷಣ ಟಕ್ಕಂತ ಬ್ಯಾಗ್ ತಗೊಂಡು ಹೊರಟಿದ್ದಾರೆ. ಈ ದುಪ್ಪ ನಿಜವಾದ ಚಿತ್ರ. ಈ ಸರಿ August 15 ಬೆಂಗಳೂರು ಕರೆಸಿ ಇಲ್ಲೊಂದು ಶಾಲು ತೋರಿಸ್ಬೇಕು, ನಾನು ಕಂಡು ಹಿಡಿದು ಎಲ್ಲಿದ್ದಾನೆ ಹುಡುಗ. ವಂಡರ್ಫುಲ್.